ಓಂ ಶಾಂತಿ. ಮುರಳಿ ದಿನಾಂಕ 16/2/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಯಾವ ಶಿಕ್ಷಣವನ್ನು ಓದಿಸುತ್ತಿದ್ದಾರೋ, ಆ ಶಿಕ್ಷಣವನ್ನು ಆ ತಂದೆ ಹೇಗೆ ಓದಿಸುತ್ತಾರೋ ಅದೇ ರೀತಿ ಧಾರಣೆ ಮಾಡಿಕೊಳ್ಳಿ. ಸದಾ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಪ್ರಶ್ನೆ: ಎಂದೂ ಕೂಡ ದುಃಖದ ಅನುಭವ ಆಗಬಾರದು, ಅದಕ್ಕೋಸ್ಕರ ಯಾವ ಮಾತಿನ ಬಗ್ಗೆ ಬಹಳಷ್ಟು ಚೆನ್ನಾಗಿ ವಿಚಾರ ಮಾಡಬೇಕು? ಉತ್ತರ: ಪ್ರತಿಯೊಂದು ಆತ್ಮ ಏನು ಪಾತ್ರವನ್ನು ಅಭಿನಯ ಮಾಡುತ್ತಾ ಇದೆಯೋ ಅದು ನಾಟಕದಲ್ಲಿ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಇದು ಅನಾದಿ ಮತ್ತು ಅವಿನಾಶಿ ನಾಟಕ ಆಗಿದೆ. ಈ ಮಾತಿನ ಬಗ್ಗೆ ವಿಚಾರ ಮಾಡಿದಾಗ ಎಂದೂ ಕೂಡ ದುಃಖದ ಅನುಭವ ಆಗಲು ಸಾಧ್ಯ ಇಲ್ಲ. ಯಾರು ನಾಟಕದ ಆದಿ ಮಧ್ಯ ಅಂತ್ಯವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ದುಃಖದ ಅನುಭವ ಆಗುತ್ತದೆ. ಮಕ್ಕಳಾದ ನೀವು ಈ ನಾಟಕ ಹೇಗಿದೆಯೋ ಹಾಗೆ ಸಾಕ್ಷಿಯಾಗಿ ನೋಡಬೇಕು. ಇದರಲ್ಲಿ ದುಃಖ ಪಡುವ ಮಾತೇ ಇಲ್ಲ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಆತ್ಮ ಎಷ್ಟು ಸೂಕ್ಷ್ಮವಾಗಿದೆ, ಬಹಳ ಸೂಕ್ಷ್ಮ ಆಗಿದೆ, ಮತ್ತು ಇಷ್ಟು ಸಣ್ಣ ಆತ್ಮಕ್ಕೆ ಎಷ್ಟು ದೊಡ್ಡ ಶರೀರ ಪ್ರಾಪ್ತಿಯಾಗಿದೆ, ಆತ್ಮ ಎಷ್ಟು ಚಿಕ್ಕದ್ದಿದೆ, ಶರೀರ ಎಷ್ಟು ದೊಡ್ಡದ್ದು ಕಾಣಿಸುತ್ತದೆ. ಇಷ್ಟು ಸೂಕ್ಷ್ಮವಾದ ಆತ್ಮ ಶರೀರವನ್ನು ಬಿಟ್ಟು ಮತ್ತೆ ಹೋಗಿ ಬೇರೆ ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ. ಶರೀರವನ್ನು ಬಿಟ್ಟು ಆತ್ಮ ಹೋಗುವಾಗ ಆ ಆತ್ಮವನ್ನು ಯಾರೂ ನೋಡಲು ಸಾಧ್ಯ ಆಗುವುದಿಲ್ಲ. ಆತ್ಮದ ಬಗ್ಗೆ ವಿಚಾರ ಮಾಡಬಹುದು. ಇಷ್ಟು ಚಿಕ್ಕದಾದ ಬಿಂದು ರೂಪದಲ್ಲಿರುವ ಆತ್ಮ ಎಷ್ಟೆಲ್ಲಾ ಕಾರ್ಯವನ್ನು ಮಾಡುತ್ತದೆ. ಹೇಗೆ ಮ್ಯಾಗ್ನಿಫೈ ಗ್ಲಾಸ್ ಇರುತ್ತದೆ, ಆ ಗ್ಲಾಸ್ನಿಂದ ಸಣ್ಣ ಸಣ್ಣ ವಜ್ರಗಳನ್ನು ನೋಡಬಹುದು. ವಜ್ರದಲ್ಲಿ ಕಲೆ ಇದೆಯೋ ಇಲ್ಲವೋ ಎನ್ನುವುದು ಅದರಲ್ಲಿ ಗೊತ್ತಾಗುತ್ತದೆ. ಆತ್ಮ ಕೂಡ ಎಷ್ಟು ಸೂಕ್ಷ್ಮವಾಗಿದೆ. ಹೇಗೆ ಮ್ಯಾಗ್ನಿಫೈ ಗ್ಲಾಸ್ ಇದೆಯೋ ಅದರಿಂದ ವಜ್ರವನ್ನು ನೋಡುತ್ತಾರೆ. ಆತ್ಮ ಎಲ್ಲಿದೆ, ಆತ್ಮಕ್ಕೂ ನಮಗೂ ಇರುವ ಸಂಬಂಧ ಏನು ಅನ್ನುವುದನ್ನು ಆ ಗ್ಲಾಸ್ನಿಂದ ನೋಡಲು ಸಾಧ್ಯ ಇಲ್ಲ. ಈ ಕಣ್ಣಿನಿಂದ ಇಷ್ಟು ದೊಡ್ಡ ಭೂಮಿ ಆಕಾಶವನ್ನು ನೋಡಬಹುದು. ಆತ್ಮ ಬಿಂದು ಶರೀರವನ್ನು ಬಿಟ್ಟು ಹೋಗುತ್ತದೆ, ಆದರೆ ಯಾರಿಗೂ ಹೇಗೆ ಹೋಯಿತು ಎಂದು ಗೊತ್ತಾಗುವುದಿಲ್ಲ. ಆತ್ಮ ಹೋದ ಮೇಲೆ ಏನೂ ಉಳಿಯುವುದಿಲ್ಲ. ಹೇಗೆ ಆತ್ಮ ಬಿಂದು ಆಗಿದೆಯೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ. ಇಷ್ಟು ಸಣ್ಣ ಆತ್ಮ ಪವಿತ್ರ ಆಗಿರುತ್ತದೆ, ಅದೇ ಆತ್ಮ ಅಪವಿತ್ರ ಆಗುತ್ತದೆ. ಇದೆಲ್ಲ ಬಹಳಷ್ಟು ವಿಚಾರ ಮಾಡುವಂತಹ ಮಾತಾಗಿದೆ. ಆತ್ಮ ಎಂದರೆ ಏನು, ಪರಮಾತ್ಮ ಯಾರಾಗಿದ್ದಾರೆ, ಇಷ್ಟು ಸಣ್ಣ ಆತ್ಮ ಶರೀರದಲ್ಲಿದ್ದು ಏನೇನು ಕಾರ್ಯ ಮಾಡುತ್ತದೆ, ಆ ಆತ್ಮದಲ್ಲಿ 84 ಜನ್ಮಗಳ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ, ಅದು ಹೇಗೆ ಕೆಲಸ ಮಾಡುತ್ತದೆ, ಇದೆಲ್ಲ ಎಷ್ಟು ವಿಚಿತ್ರವಾದ ಮಾತಾಗಿದೆ. ಈ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಇಷ್ಟು ಸಣ್ಣ ಬಿಂದುವಾದ ಆತ್ಮದಲ್ಲಿ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ. ಒಂದು ಶರೀರವನ್ನು ಬಿಟ್ಟು ಆತ್ಮ ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ. ವಿಚಾರ ಮಾಡಿ, ನೆಹರು ಸತ್ತು ಹೋದರು, ಕ್ರೈಸ್ತ ಕೂಡ ಸತ್ತರು, ಆದರೆ ಆತ್ಮ ಹೋಯಿತು. ಆತ್ಮ ಶರೀರವನ್ನು ಬಿಟ್ಟು ಹೋದಾಗ ಶರೀರ ಸತ್ತು ಹೋಗುತ್ತದೆ. ಇಷ್ಟು ದೊಡ್ಡ ಶರೀರ ಮತ್ತು ಎಷ್ಟು ಚಿಕ್ಕದಾದ ಆತ್ಮ. ಈ ಮಾತನ್ನು ತಂದೆ ಅನೇಕ ಬಾರಿ ತಿಳಿಸುತ್ತಾರೆ. ಈ ಸೃಷ್ಟಿಚಕ್ರ ಪ್ರತಿ 5,000 ವರ್ಷಗಳ ನಂತರ ಪುನರಾವರ್ತನೆ ಆಗುತ್ತದೆ ಎಂದು ಮನುಷ್ಯರಿಗೆ ಹೇಗೆ ತಿಳಿಯಬೇಕು?
ಇಂಥವರು ಶರೀರವನ್ನು ಬಿಟ್ಟರು ಎಂದು ಹೇಳುತ್ತಾರೆ. ಆದರೆ ಶರೀರ ಬಿಡುವುದು ಇದೇನು ಹೊಸ ಮಾತಲ್ಲ. ಅವರ ಆತ್ಮ ಈ ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ. 5000 ವರ್ಷದ ಹಿಂದೆ ಕೂಡ ಇದೇ ರೀತಿ ನಾಮರೂಪವನ್ನು ಇದೇ ಸಮಯದಲ್ಲಿ ಈ ರೀತಿ ಬಿಟ್ಟಿದ್ದರು. ಈ ಶರೀರವನ್ನು ಇದೇ ಸಮಯದಲ್ಲಿ ಬಿಟ್ಟು ಹೋಗಿ ಇನ್ನೊಂದು ಶರೀರವನ್ನು ಪ್ರವೇಶ ಮಾಡಿದ್ದರು ಎಂದು ಹೇಳಲಾಗುತ್ತದೆ. ಈಗ ಆತ್ಮಕ್ಕೆ ಗೊತ್ತಿದೆ. ನಾವೀಗ ಶಿವಜಯಂತಿಯನ್ನು ಆಚರಣೆ ಮಾಡುತ್ತೇವೆ. 5000 ವರ್ಷಗಳ ಹಿಂದೆ ಕೂಡ ಶಿವಜಯಂತಿಯನ್ನು ಆಚರಣೆ ಮಾಡಿದ್ದೆವು ಎಂದು ನೀವು ತೋರಿಸುತ್ತೀರಾ? ಪ್ರತಿ 5000 ವರ್ಷಗಳ ನಂತರ ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಶಿವಜಯಂತಿ ವಜ್ರ ಸಮಾನ ಜಯಂತಿಯಾಗಿದೆ. ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾ ಇರುತ್ತಾರೆ. ಇದು ಸತ್ಯವಾದ ಮಾತಾಗಿದೆ. ನೀವೀಗ ಹೇಳುತ್ತಿದ್ದೀರಾ ಇದು ಸತ್ಯವಾದ ಮಾತು ಎಂದು. ಇದು ಹೊಸ ಮಾತಲ್ಲ. ಇತಿಹಾಸ ಅಥವಾ ಈ ಚರಿತ್ರೆ ಪುನರಾವರ್ತನೆ ಆಗುತ್ತದೆ. 5000 ವರ್ಷಗಳ ನಂತರ ಯಾರೆಲ್ಲ ಪಾತ್ರಧಾರಿಗಳು ಪಾತ್ರವನ್ನು ಮಾಡುತ್ತಿದ್ದಾರೋ ಅವರು ತಮ್ಮ ತಮ್ಮ ಶರೀರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ನಾಮ ರೂಪ ದೇಶ ಕಾಲವನ್ನು ಚೇಂಜ್ ಮಾಡಿಕೊಂಡು ಪುನಃ ಇನ್ನೊಂದು ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಈ ಮಾತಿನ ಬಗ್ಗೆ ನೀವು ವಿಚಾರ ಸಾಗರ ಮಂಥನ ಮಾಡಿ ಈ ರೀತಿ ಬರೆಯಬೇಕು. ನೀವು ಬರೆದಿರುವ ಮಾತನ್ನು ನೋಡಿ ಮನುಷ್ಯರಿಗೆ ಆಶ್ಚರ್ಯ ಆಗಬೇಕು. ಮಕ್ಕಳನ್ನು ತಂದೆ ಕೇಳುತ್ತಾರೆ, ಮೊದಲು ಎಂದಾದರೂ ನನ್ನ ಜೊತೆ ಮಿಲನ ಮಾಡಿದ್ದೀರಾ? ಇಷ್ಟು ಸಣ್ಣದಾದ ಆತ್ಮವನ್ನೇ ತಂದೆ ಕೇಳುತ್ತಾರೆ, ನೀವು ಇದೇ ನಾಮರೂಪದಲ್ಲಿ ಮೊದಲು ಎಂದಾದರೂ ನನ್ನ ಜೊತೆ ಮಿಲನ ಮಾಡಿದ್ದೀರಾ? ಆತ್ಮವೇ ತಂದೆ ಹೇಳಿದ್ದನ್ನು ಕೇಳಿಸಿಕೊಳ್ಳುತ್ತದೆ. ಅಂದ ಮೇಲೆ ಬಹಳಷ್ಟು ಮಕ್ಕಳು ಹೇಳುತ್ತಾರೆ, ಹೌದು ಬಾಬಾ, ನಿಮ್ಮ ಜೊತೆ ಕಲ್ಪದ ಮೊದಲೂ ಕೂಡ ನಾವು ಮಿಲನ ಮಾಡಿದ್ದೆವು. ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೆ. ಈ ನಾಟಕದ ಪಾತ್ರ ನಿಮ್ಮ ಬುದ್ಧಿಯಲ್ಲಿ ಇದೆ ತಾನೆ. ಜಗತ್ತಿನಲ್ಲಿ ಪಾತ್ರ ಮಾಡುವಂತಹ ಪಾತ್ರಧಾರಿಗಳಿಗೆ ನಾಟಕದ ಮಾತು ಬುದ್ಧಿಯಲ್ಲಿ ಇರುತ್ತದೆ. ಅವರು ಹದ್ದಿನ ನಾಟಕದ ಪಾತ್ರಧಾರಿಗಳಾಗಿರುತ್ತಾರೆ. ಇದು ಬೇಹದ್ದಿನ ನಾಟಕ ಆಗಿದೆ. ಈ ನಾಟಕ ಬಹಳಷ್ಟು ಸರಿಯಾಗಿ ನಡೆಯುವಂತಹ ನಾಟಕ, ಕರೆಕ್ಟ್ ಆಗಿ ನಡೆಯುತ್ತದೆ, ಅಕ್ಯುರೇಟ್ ಆಗಿ ನಡೆಯುತ್ತದೆ. ಈ ನಾಟಕದಲ್ಲಿ ಸ್ವಲ್ಪವೂ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿರುವ ಆ ಫಿಲಂಗಳು ಹದ್ದಿನ ಫಿಲಂ ಆಗಿದೆ. ಅದು ಮಿಷನ್ನ ಆಧಾರದಿಂದ ನಡೆಯುತ್ತದೆ. ಅದರಲ್ಲಿ 2 ಅಥವಾ 4 ರೀಲ್ಗಳು ಇರಬಹುದು. ಅದು ತಿರುಗುತ್ತಿರುತ್ತದೆ. ಇದು ಅನಾದಿ ಮತ್ತು ಅವಿನಾಶಿ ಆದಂತಹ ಬೇಹದ್ದಿನ ನಾಟಕ. ಇದು ಒಂದೇ ಒಂದು ಬೇಹದ್ದಿನ ನಾಟಕ ಆಗಿದೆ. ಈ ನಾಟಕದಲ್ಲಿ ಇಷ್ಟು ಸೂಕ್ಷ್ಮವಾದ ಸಣ್ಣದಾದ ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ. 84 ಜನ್ಮಗಳ ಎಷ್ಟು ದೊಡ್ಡ ಫಿಲಂನ ರೀಲ್ ಈ ನಾಟಕದಲ್ಲಿ ಇದೆ. ಇದು ಕೂಡ ಸೃಷ್ಟಿಯ ನಿಯಮ ಆಗಿದೆ. ಯಾರ ಬುದ್ಧಿಯಲ್ಲೂ ಈ ಮಾತು ಕುಳಿತುಕೊಳ್ಳುವುದೇ ಇಲ್ಲ. ಇದು ಸೃಷ್ಟಿಯ ಲೀಲೆ ಆಗಿರುವ ಕಾರಣ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು ತಾನೆ. ಯಾರದ್ದಾದರೂ ಬುದ್ಧಿಯಲ್ಲಿ ಕುಳಿತುಕೊಳ್ಳಲೇಬೇಕು. ಇದು ಕೂಡ ರೆಕಾರ್ಡ್ ಆದಂತಹ ನಾಟಕ, ಬಹಳ ಅದ್ಭುತವಾದ ನಾಟಕ. 84 ಲಕ್ಷ ಜನ್ಮ ಅಂತೂ ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಇದು 84 ಜನ್ಮದ ಚಕ್ರ ಆಗಿದೆ. ಇದರ ಬಗ್ಗೆ ಪರಿಚಯವನ್ನು ಹೇಗೆ ನೀಡುವುದು? ಪತ್ರಿಕೆಯವರಿಗೂ ಕೂಡ ನೀವು ತಿಳಿಸಬೇಕಾಗಿದೆ. ಅವರು ಪತ್ರಿಕೆಯಲ್ಲಿ ಈ ಮಾತನ್ನು ಹಾಕಬೇಕು. ಮ್ಯಾಗಝಿನ್ನಲ್ಲೂ ಕೂಡ ಗಳಿಗೆ ಗಳಿಗೆಗೂ ನೀವು ಈ ಮಾತನ್ನು ಹಾಕಿಸುತ್ತಿರಬೇಕು. ನಾವೀಗ ಈ ಸಂಗಮಯುಗದ ಸಮಯದ ಮಾತನ್ನು ಮಾತನಾಡುತ್ತಿದ್ದೇವೆ. ಸತ್ಯುಗದಲ್ಲಂತೂ ಈ ಮಾತು ಇರಲು ಸಾಧ್ಯ ಇಲ್ಲ. ಕಲಿಯುಗದಲ್ಲೂ ಇಂತಹ ಮಾತು ಇರುವುದಿಲ್ಲ. ಪ್ರಾಣಿಗಳು ಮುಂತಾದದ್ದು ಏನೆಲ್ಲ ಇದೆಯೋ
ಎಲ್ಲರಿಗೋಸ್ಕರ ಇದು 5000 ವರ್ಷದ ಚಕ್ರ ಆಗಿದೆ. ಈ ಸಮಯದಲ್ಲಿ ನೀವು ಏನೆಲ್ಲ ಪ್ರಾಣಿ ಪಕ್ಷಿಗಳನ್ನು ನೋಡುತ್ತಿದ್ದೀರೋ 5000 ವರ್ಷದ ನಂತರ ಪುನಃ ನೋಡುತ್ತೀರಾ. ಸ್ವಲ್ಪವೂ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಸತ್ಯುಗದಲ್ಲಿ ಪ್ರಾಣಿಗಳೂ ಕೂಡ ಬಹಳಷ್ಟು ಸುಂದರವಾಗಿ ಇರುತ್ತದೆ. ವಿಶ್ವದ ಇತಿಹಾಸ ಭೂಗೋಳ ಸಂಪೂರ್ಣವಾಗಿ ಪುನರಾವರ್ತನೆ ಆಗುತ್ತದೆ. ಹೇಗೆ ನಾಟಕದ ಶೂಟಿಂಗ್ ನಡೆಯುತ್ತದೆ, ಶೂಟಿಂಗ್ ನಡೆಯುವ ಸಮಯದಲ್ಲಿ ಒಂದು ನೊಣ ಹಾರಿ ಹೋದರೆ ನಾಟಕವನ್ನು ರಿಪೀಟ್ ಮಾಡಿದಾಗ, ಫಿಲಂ ರಿಪೀಟ್ ಆದಾಗ ಅದೇ ರೀತಿ ನೊಣ ಹಾರುವುದು ಕೂಡ ಕಾಣಿಸುತ್ತದೆ. ಈಗ ಇಷ್ಟೆಲ್ಲಾ ಸಣ್ಣ ಸಣ್ಣ ಮಾತಿನ ವಿಚಾರವನ್ನಂತೂ ಯಾರೂ ಮಾಡುವುದಿಲ್ಲ. ಮೊದಲು ತಂದೆ ಸ್ವಯಂ ಹೇಳುತ್ತಾರೆ, ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಈ ಭಾಗ್ಯಶಾಲಿ ರಥದಲ್ಲಿ ಬರುತ್ತೇನೆ. ಆತ್ಮವೇ ಹೇಳುತ್ತದೆ ನಾನು ಹೇಗೆ ಶರೀರದಲ್ಲಿ ಬರುತ್ತೇನೆ ಎಂದು. ಆತ್ಮ ಬಹಳ ಸೂಕ್ಷ್ಮವಾದ ಬಿಂದು ಆಗಿದೆ. ಪರಮಾತ್ಮ ತಂದೆ ಅವರೂ ಆತ್ಮ ಆಗಿದ್ದಾರೆ. ಅವರು ಬ್ರಹ್ಮನ ಶರೀರದಲ್ಲಿ ಬರುತ್ತಾರೆ. ಅವರಿಗೆ ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ. ಈ ಮಾತನ್ನು ಬುದ್ಧಿವಂತ ಮಕ್ಕಳು ಮಾತ್ರ ತಿಳಿದುಕೊಳ್ಳುತ್ತಾರೆ. ಪ್ರತಿ 5000 ವರ್ಷದ ನಂತರ ನಾನು ಬರುತ್ತೇನೆ. ಇದು ಬಹಳಷ್ಟು ಬೆಲೆ ಬಾಳುವಂತಹ ಶಿಕ್ಷಣ ಆಗಿದೆ. ಪರಮಾತ್ಮ ತಂದೆಯ ಬಳಿ ಸತ್ಯವಾದ ಜ್ಞಾನ ಇದೆ. ಅದನ್ನು ತಂದೆ ಮಕ್ಕಳಿಗೆ ಕೊಡುತ್ತಾರೆ. ಈಗ ನಿಮ್ಮನ್ನು ಯಾರಾದರೂ ಕೇಳಿದರೆ ನೀವು ತಕ್ಷಣ ಹೇಳುತ್ತೀರಾ, ಸತ್ಯುಗದ ಆಯಸ್ಸು 1250 ವರ್ಷ. ಒಂದೊಂದು ಜನ್ಮದ ಆಯಸ್ಸು 150 ವರ್ಷ ಆಗಿದೆ. ಎಷ್ಟು ದೊಡ್ಡ ಪಾತ್ರವನ್ನು ಆತ್ಮ ಅಭಿನಯ ಮಾಡುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಸೃಷ್ಟಿಚಕ್ರ ತಿರುಗುತ್ತಾ ಇರುತ್ತದೆ. ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ, ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತಾ ಇರುತ್ತದೆ ಅನ್ನುವುದು ನಿಮಗೆ ಗೊತ್ತು. ಇದು ಅನಾದಿ ಅವಿನಾಶಿಯಾಗಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಇದರಲ್ಲಿ ಹೊಸದಾಗಿ ಏನೂ ಸೇರಿಸಲು ಸಾಧ್ಯ ಇಲ್ಲ. ಗಾಯನ ಕೂಡ ಇದೆ. ಏನಾದರೂ ಆಗಬಾರದ್ದು ಆದಾಗ ಚಿಂತೆ ಮಾಡಬೇಕು. ಇಲ್ಲಿ ಏನೆಲ್ಲಾ ಆಗುತ್ತಿದೆಯೋ ಅದೆಲ್ಲವೂ ಮೊದಲೇ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಅಂದ ಮೇಲೆ ನಾಟಕವನ್ನು ಸಾಕ್ಷಿಯಾಗಿ ನೋಡಬೇಕು. ಆ ನಾಟಕದಲ್ಲಿ ಯಾರೆಲ್ಲಾ ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಅದರಲ್ಲಿ ಯಾರ ಮನಸ್ಸು ದುರ್ಬಲ ಮನಸ್ಸಾಗಿರುತ್ತದೆಯೋ ಅವರು ನಾಟಕವನ್ನು ನೋಡುತ್ತಾ ಅಳಲು ಪ್ರಾರಂಭ ಮಾಡಿ ಬಿಡುತ್ತಾರೆ. ಇದು ಕೂಡ ನಾಟಕ ಆಗಿದೆ. ಇದು ಸತ್ಯವಾದ ನಾಟಕ. ಈ ನಾಟಕದಲ್ಲಿ ಪ್ರತಿಯೊಂದು ಆತ್ಮ ತನ್ನ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಈ ನಾಟಕ ಎಂದೂ ಕೂಡ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ. ಈ ನಾಟಕದಲ್ಲಿ ಅಳುವ ಮಾತಿಲ್ಲ, ಮುನಿಸಿಕೊಳ್ಳುವ ಮಾತಿಲ್ಲ. ಇದ್ಯಾವುದೂ ಹೊಸ ಮಾತಲ್ಲ. ಯಾರು ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅನುಭವ ಮಾಡಿಕೊಂಡಿರುವುದಿಲ್ಲವೋ ಅವರು ದುಃಖಿಗಳಾಗುತ್ತಾರೆ. ಇದು ಕೂಡ ನಿಮಗೆ ಗೊತ್ತಿದೆ. ಈ ಸಮಯದಲ್ಲಿ ನಾವು ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಈ ಜ್ಞಾನದಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಸಂಪೂರ್ಣ 84 ಜನ್ಮದ ಚಕ್ರದಲ್ಲಿ ನಾವು ಪಾತ್ರವನ್ನು ಮಾಡುತ್ತೇವೆ. ಪುನಃ ಇದೇ ರೀತಿ ಈ ನಾಟಕ ರಿಪೀಟ್ ಆಗುತ್ತದೆ. ಇದು ಬಹಳ ಆಶ್ಚರ್ಯದ ಮಾತಾಗಿದೆ. ವಿಚಾರ ಸಾಗರ ಮಂಥನ ಮಾಡುವಂತಹ ಮಾತಾಗಿದೆ. ಯಾವ ಮನುಷ್ಯರೂ ಕೂಡ ಈ ಮಾತನ್ನು ತಿಳಿದುಕೊಂಡಿಲ್ಲ. ಋಷಿ ಮುನಿಗಳೂ ಕೂಡ ಹೇಳುತ್ತಾರೆ, ನಾವು ರಚಯಿತನ ಬಗ್ಗೆ ತಿಳಿದುಕೊಂಡಿಲ್ಲ ಮತ್ತು ರಚನೆಯ ಬಗ್ಗೆ ಕೂಡ ತಿಳಿದುಕೊಂಡಿಲ್ಲ. ಅವರಿಗೆ ರಚಯಿತ ಕೂಡ ಸಣ್ಣ ಬಿಂದು ಆಗಿದ್ದಾರೆ ಅನ್ನುವುದು ಗೊತ್ತಿಲ್ಲ. ಸನ್ಯಾಸಿಗಳಿಗೂ ಗೊತ್ತಿಲ್ಲ ರಚಯಿತ ಬಿಂದು ಆಗಿದ್ದಾರೆ ಎಂದು. ರಚಯಿತನಾದ ಪರಮಾತ್ಮ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ. ಈಗ ಆ ತಂದೆ ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಅವರು ಜ್ಞಾನದ ಸಾಗರ ಆಗಿದ್ದಾರೆ. ತಂದೆ ಪ್ರತಿಯೊಂದು ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೀವು ನಮಗೆ ತಂದೆಯ ಬಗ್ಗೆ ಗೊತ್ತಿಲ್ಲ ಎಂದು ಹೇಳುವುದಿಲ್ಲ. ಈಗ ತಂದೆ ಈ ಸಮಯದಲ್ಲಿ ಪ್ರತಿಯೊಂದು ಮಾತನ್ನು ತಿಳಿಸುತ್ತಿದ್ದಾರೆ. ಅಂದ ಮೇಲೆ ಸಂಪೂರ್ಣ ಜ್ಞಾನ ಈಗ ನಿಮಗೆ
ಬೇಕಾಗಿದೆ. ಈಗ ನೀವು ಯಾವುದೇ ಮಾತನ್ನು ನೋಡಿ ದುಃಖ ಪಡುವ ಅವಶ್ಯಕತೆ ಇಲ್ಲ. ಸದಾ ಹರ್ಷಿತರಾಗಿ ಇರಬೇಕು. ಆ ನಾಟಕದಲ್ಲಿ ಏನೆಲ್ಲ ಫಿಲಂ ನಡೆಯುತ್ತದೆಯೋ ಆ ಫಿಲಂ ಅನ್ನು ಬಾರಿ ಬಾರಿಗೂ ಹಾಕುವುದರಿಂದ ಬೇರೆ ಬೇರೆ ಸ್ಥಾನಗಳಲ್ಲಿ ಆ ಚಲನಚಿತ್ರವನ್ನು ರಿಪೀಟ್ ಮಾಡಿ ಹಾಕುವುದರಿಂದ ಅದರ ರೀಲ್ ಸವೆದು ಹೋಗುತ್ತದೆ. ಆ ಫಿಲಂ ಹಳೆಯದಾಗುತ್ತದೆ. ಪುನಃ ಅದನ್ನು ಬದಲಾಯಿಸುತ್ತಾರೆ, ಹಳೆಯದನ್ನು ಸಮಾಪ್ತಿ ಮಾಡುತ್ತಾರೆ. ಇದು ಬೇಹದ್ದಿನ ಅವಿನಾಶಿಯಾದ ನಾಟಕ. ಇಂತಿಂತಹ ಮಾತಿನ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನವನ್ನು ಪಕ್ಕಾ ಮಾಡಿಕೊಳ್ಳಬೇಕು. ಇದು ನಾಟಕ ಆಗಿದೆ. ನಾವು ತಂದೆಯ ಶ್ರೀಮತದಂತೆ ನಡೆದು ಪತಿತರಿಂದ ಪಾವನ ಆಗುತ್ತಿದ್ದೇವೆ. ತಂದೆಯ ಶ್ರೀಮತವನ್ನು ಬಿಟ್ಟು ಬೇರೆ ಯಾವ ಮಾತಿನಿಂದಲೂ ನಾವು ಪತಿತರಿಂದ ಪಾವನ ಆಗಲು ಸಾಧ್ಯ ಇಲ್ಲ. ತಂದೆಯ ನೆನಪನ್ನು ಬಿಟ್ಟರೆ ತಮೋಪ್ರಧಾನರಿಂದ ಹೇಗೆ ಸತೋಪ್ರಧಾನ ಆಗಲು ಸಾಧ್ಯ? ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ನಾವು ಸತೋಪ್ರಧಾನರಿಂದ ತಮೋಪ್ರಧಾನ ಆಗಿದ್ದೇವೆ. ಈಗ ಪುನಃ ಸತೋಪ್ರಧಾನ ಆಗಬೇಕು. ಆತ್ಮ ಎಂದೂ ವಿನಾಶ ಆಗಲು ಸಾಧ್ಯ ಇಲ್ಲ. ಆತ್ಮದ ಪಾತ್ರ ಕೂಡ ವಿನಾಶ ಆಗಲು ಸಾಧ್ಯ ಇಲ್ಲ. ಇಂತಿಂತಹ ಮಾತಿನ ಬಗ್ಗೆ ಯಾರೂ ವಿಚಾರ ಮಾಡುವುದೇ ಇಲ್ಲ. ಮನುಷ್ಯರು ಈ ಮಾತನ್ನು ಕೇಳಿ ಆಶ್ಚರ್ಯ ಪಡುತ್ತಾರೆ. ಅವರು ಕೇವಲ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುತ್ತಾರೆ. ರಾಮಾಯಣ, ಭಾಗವತ, ಗೀತೆ ಮುಂತಾದದ್ದೆಲ್ಲ ಅದೇ ಶಾಸ್ತ್ರ ಪುನಃ ರಿಪೀಟ್ ಆಗುತ್ತದೆ. ಈಗ ಇಲ್ಲಿ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. ಬೇಹದ್ದಿನ ತಂದೆ ಹೇಗೆ ಜ್ಞಾನವನ್ನು ತಿಳಿಸುತ್ತಾರೋ ಆ ಜ್ಞಾನವನ್ನು ಅದೇ ರೀತಿ ಅರ್ಥ ಮಾಡಿಕೊಂಡು ಅದೇ ರೀತಿ ಧಾರಣೆ ಮಾಡಿಕೊಂಡಾಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಎಲ್ಲರೂ ಜ್ಞಾನವನ್ನು ಒಂದೇ ರೀತಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಕೆಲವರು ಜ್ಞಾನದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಬಹಳಷ್ಟು ಸೂಕ್ಷ್ಮವಾಗಿ ಕೆಲವರು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಈಗಿನ ಸಮಯದಲ್ಲಿ ನೀವು ಜೈಲ್ಗೂ ಕೂಡ ಭಾಷಣ ಮಾಡಲು ಹೋಗುತ್ತೀರಾ, ವೇಶ್ಯರ ಬಳಿ ಕೂಡ ಜ್ಞಾನವನ್ನು ತಿಳಿಸಲು ಹೋಗುತ್ತೀರಾ, ಕಿವುಡರು ಮೂಗರ ಬಳಿ ಕೂಡ ಮಕ್ಕಳಾದ ನೀವು ಜ್ಞಾನವನ್ನು ತಿಳಿಸಲು ಹೋಗುತ್ತೀರಾ. ಜ್ಞಾನವನ್ನು ಕೇಳಲು ಅವರೆಲ್ಲರಿಗೂ ಕೂಡ ಅಧಿಕಾರ ಇದೆ. ಕಿವುಡರು ಮೂಗರು ಕೂಡ ಸನ್ನೆಯಿಂದ ತಿಳಿದುಕೊಳ್ಳುತ್ತಾರೆ. ಜ್ಞಾನವನ್ನು ತಿಳಿದುಕೊಳ್ಳುವಂತಹ ಆತ್ಮ ಶರೀರದ ಒಳಗೆ ಕುಳಿತಿದೆ. ನೀವು ಕಿವುಡರು ಮೂಕರ ಸಮ್ಮುಖದಲ್ಲೂ ಚಿತ್ರವನ್ನು ಇಟ್ಟರೆ ಅವರು ಆ ಚಿತ್ರವನ್ನು ಓದಿ ತಿಳಿದುಕೊಳ್ಳುತ್ತಾರೆ. ಆತ್ಮದಲ್ಲಿ ಬುದ್ಧಿಯಂತೂ ಇದೆ ತಾನೆ. ಬಲೆ ಕುರುಡರಾಗಿರಬಹುದು, ಕುಂಟರಾಗಿರಬಹುದು, ಆದರೆ ಯಾವುದೇ ಪ್ರಕಾರದ ಆತ್ಮರಾಗಿದ್ದರೂ ಕೂಡ ಸ್ವಲ್ಪಿಲ್ಲ ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕುರುಡರಿಗೂ ಕೂಡ ಕಿವಿಯಂತೂ ಇರುತ್ತದೆ ತಾನೆ. ನಿಮ್ಮ ಈ ಏಣಿಯ ಚಿತ್ರ ಜ್ಞಾನವನ್ನು ತಿಳಿಸಲು ಬಹಳ ಒಳ್ಳೆಯ ಚಿತ್ರ ಆಗಿದೆ. ಈ ಜ್ಞಾನವನ್ನು ನೀವು ಯಾರಿಗಾದರೂ ತಿಳಿಸಿ ಅವರನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡಬಹುದಾಗಿದೆ. ಆತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತದೆ. ಆತ್ಮ ಈಗ ಸ್ವರ್ಗಕ್ಕೆ ಹೋಗುತ್ತಿದೆ. ಕೆಲವು ಆತ್ಮರ ಶರೀರದ ಇಂದ್ರಿಯಗಳು ಕೆಟ್ಟು ಹೋಗಿದೆ, ಅದಕ್ಕೋಸ್ಕರ ಕುರುಡರು ಕುಂಟರೂ ಆಗಿದ್ದಾರೆ. ಈಗ ಜ್ಞಾನವನ್ನು ಕೇಳಿ ಯೋಗವನ್ನು ಮಾಡುವುದರಿಂದ ಆತ್ಮ ಮತ್ತು ಶರೀರ ಎರಡೂ ಕಂಚನದ ಸಮಾನ ಆಗುತ್ತದೆ. ಸತ್ಯುಗದಲ್ಲಿ ಆತ್ಮವೂ ಕೂಡ ಕಂಚನದ ಸಮಾನ ಇರುತ್ತದೆ. ಅಲ್ಲಿ ಕಂಚನದ ಸಮಾನ ಶರೀರ ಸಿಗುತ್ತದೆ. ಸತ್ಯುಗದ ಪ್ರಕೃತಿ ಕೂಡ ಕಂಚನದ ಸಮಾನ ಆಗಿದೆ. ಹೊಸ ವಸ್ತು ಅವಶ್ಯವಾಗಿ ಸತೋಪ್ರಧಾನ ಆಗಿರುತ್ತದೆ. ಇದೇ ರೀತಿ ನಾಟಕ ಮಾಡಲ್ಪಟ್ಟಿದೆ. ಈ ನಾಟಕದಲ್ಲಿ ಒಂದು ಸೆಕೆಂಡ್ ಅಂತೆ ಇನ್ನೊಂದು ಸೆಕೆಂಡ್ ಇರಲು ಸಾಧ್ಯ ಇಲ್ಲ. ಸ್ವಲ್ಪಿಲ್ಲ ಸ್ವಲ್ಪ ವ್ಯತ್ಯಾಸ ಆಗುತ್ತದೆ. ಈ ನಾಟಕವನ್ನು ನೀವು ಹೇಗಿದೆಯೋ ಹಾಗೆ ಸಾಕ್ಷಿಯಾಗಿ ನೋಡಬೇಕು. ಈ ಜ್ಞಾನ ಈಗ ನಿಮಗೆ ಸಿಗುತ್ತಾ ಇದೆ. ಈ ಜ್ಞಾನ ಪುನಃ ಯಾವ ಯುಗದಲ್ಲೂ ನಿಮಗೆ ಪ್ರಾಪ್ತಿಯಾಗುವುದಿಲ್ಲ. ಮೊದಲು ಈ ಜ್ಞಾನ ನಿಮಗೆ ಗೊತ್ತಿರಲಿಲ್ಲ.
ಇದು ಅನಾದಿ ಅವಿನಾಶಿಯಾಗಿ ಮಾಡಿ ಮಾಡಲ್ಪಟ್ಟ ನಾಟಕ ಆಗಿದೆ. ಈ ನಾಟಕವನ್ನು ಚೆನ್ನಾಗಿ ತಿಳಿದುಕೊಂಡು ಧಾರಣೆ ಮಾಡಿಕೊಂಡು ಅನ್ಯರಿಗೆ ತಿಳಿಸಬೇಕು. ಬ್ರಾಹ್ಮಣರಾದ ನೀವು ಮಾತ್ರ ಈ ಜ್ಞಾನವನ್ನು ತಿಳಿದುಕೊಂಡಿದ್ದೀರಾ. ಈಗ ನಿಮಗೆ ಬಹಳಷ್ಟು ಶಕ್ತಿಶಾಲಿಯಾದಂತಹ ಔಷಧಿ ಸಿಗುತ್ತಾ ಇದೆ. ಒಳ್ಳೊಳ್ಳೆ ವಸ್ತುವಿನ ಮಹಿಮೆಯನ್ನು ಮಾಡಲಾಗುತ್ತದೆ. ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗುತ್ತದೆ, ಪುನಃ ಅಲ್ಲಿ ನೀವು ಹೇಗೆ ರಾಜ್ಯವನ್ನು ಆಳುತ್ತೀರಾ ಅನ್ನುವುದನ್ನು ನೀವೀಗ ನಂಬರ್ ವಾರಾಗಿ ತಿಳಿದುಕೊಂಡಿದ್ದೀರಾ. ಯಾರು ತಿಳಿದುಕೊಂಡಿದ್ದೀರೋ ಅವರು ಅನ್ಯರಿಗೂ ಕೂಡ ತಿಳಿಸಬಹುದು. ನಿಮಗೆ ಈಗ ಬಹಳಷ್ಟು ಖುಷಿ ಇರುತ್ತದೆ. ಕೆಲವರಿಗೆ ಒಂದು ಪೈಸೆಯಷ್ಟು ಕೂಡ ಖುಷಿ ಇಲ್ಲ. ಪ್ರತಿಯೊಂದು ಆತ್ಮದ ಪಾತ್ರ ತನ್ನ ತನ್ನದ್ದೇ ಆಗಿದೆ. ಯಾರ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳಬೇಕು ಅವರೇ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಯಾರು ವಿಚಾರ ಸಾಗರ ಮಂಥನ ಮಾಡುತ್ತಾರೋ ಅವರು ಅನ್ಯರಿಗೂ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ಇದು ಶಿಕ್ಷಣ ಆಗಿದೆ. ಈ ಶಿಕ್ಷಣದಿಂದ ನೀವು ಈ ರೀತಿ ಶ್ರೇಷ್ಠರಾಗುತ್ತೀರಾ. ನೀವು ಯಾರಿಗಾದರೂ ಈ ಮಾತನ್ನು ತಿಳಿಸಿ ನೀವು ಆತ್ಮ ಆಗಿದ್ದೀರಾ. ಆತ್ಮವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಎಲ್ಲಾ ಆತ್ಮರು ಸಹೋದರರಾಗಿದ್ದಾರೆ. ಪರಮಾತ್ಮ ತಂದೆ ಒಬ್ಬರೇ ಎಂದು ಹೇಳಲಾಗುತ್ತದೆ. ಉಳಿದವರೆಲ್ಲ ಮನುಷ್ಯಾತ್ಮರಾಗಿದ್ದಾರೆ. ಎಲ್ಲಾ ಆತ್ಮರ ಪಾರಲೌಕಿಕ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಯಾರಿಗೆ ಪಕ್ಕಾ ನಿಶ್ಚಯ ಬುದ್ಧಿ ಇದೆಯೋ ಅವರು ಎಂದೂ ಕೂಡ ಗೊಂದಲದಲ್ಲಿ ಬರುವುದಿಲ್ಲ. ಯಾರು ಜ್ಞಾನದಲ್ಲಿ ಕಚ್ಚಾ ಇರುತ್ತಾರೋ ಅವರನ್ನು ಮಾಯೆ ಬೇಗ ತನ್ನ ಕಡೆ ತಿರುಗಿಸಿಕೊಂಡು ಬಿಡುತ್ತದೆ. ಸರ್ವವ್ಯಾಪಿ ಅನ್ನುವ ಜ್ಞಾನದ ಬಗ್ಗೆ ಅನೇಕರು ಚರ್ಚೆಯನ್ನು ಮಾಡುತ್ತಾರೆ. ಅವರು ತಮ್ಮ ಜ್ಞಾನದಲ್ಲಿ ಪಕ್ಕಾ ಇದ್ದಾರೆ. ಅವರು ಈ ಜ್ಞಾನ ಮಾರ್ಗಕ್ಕೆ ಬರುವಂತಹ ಆತ್ಮರು ಆಗದೇ ಇರಬಹುದು. ದೇವತಾ ಧರ್ಮ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಯಾರು ಈ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲವೋ ಅವರು ದೇವತಾ ಧರ್ಮದವರಾಗಲು ಹೇಗೆ ಸಾಧ್ಯ? ಆದಿ ಸನಾತನ ದೇವಿ ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ. ಮಕ್ಕಳಿಗೆ ಗೊತ್ತಿದೆ, ನಮ್ಮ ಆದಿ ಸನಾತನ ದೇವತಾ ಧರ್ಮ ಪವಿತ್ರ ಪ್ರವೃತ್ತಿ ಮಾರ್ಗದ ಧರ್ಮ ಆಗಿತ್ತು. ಈಗ ಅಪವಿತ್ರ ಪ್ರವೃತ್ತಿಯಾಗಿದೆ. ಯಾರು ಮೊದಲು ಪೂಜ್ಯರಾಗಿದ್ದರೋ ಈಗ ಅವರೇ ಪೂಜಾರಿಗಳಾಗಿದ್ದಾರೆ. ನೀವು ಬಹಳಷ್ಟು ಪಾಯಿಂಟ್ಸ್ ಅನ್ನು ಕಂಠಪಾಠ ಮಾಡಿಕೊಂಡಿದ್ದರೆ ಅನ್ಯರಿಗೂ ಕೂಡ ತಿಳಿಸಬಹುದು. ಈಗ ತಂದೆ ನಿಮಗೆ ತಿಳಿಸುತ್ತಾರೆ, ನೀವು ಪುನಃ ಅನ್ಯರಿಗೆ ತಿಳಿಸುತ್ತೀರಾ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಎಂದು. ನಿಮ್ಮನ್ನು ಬಿಟ್ಟು ಈ ನಾಟಕದ ಬಗ್ಗೆ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ನಿಮ್ಮಲ್ಲೂ ಕೂಡ ನಂಬರ್ ವಾರಾಗಿ ಈ ಜ್ಞಾನವನ್ನು ತಿಳಿದುಕೊಂಡಿದ್ದೀರಾ. ಬಾಬಾ ಬಾರಿ ಬಾರಿಗೂ ಅದೇ ಪಾಯಿಂಟ್ಸ್ ಅನ್ನು ರಿಪೀಟ್ ಮಾಡಬೇಕಾಗುತ್ತದೆ, ಏಕೆಂದರೆ ಹೊಸ ಹೊಸ ಮಕ್ಕಳು ಬರುತ್ತಿರುತ್ತಾರೆ. ಆದಿಯಲ್ಲಿ ಹೇಗೆ ಸ್ಥಾಪನೆ ಆಗಿತ್ತು? ಈಗ ನಿಮ್ಮನ್ನು ಕೇಳುತ್ತಾರೆ. ನೀವೀಗ ಪುನಃ ಆ ಪಾಯಿಂಟ್ ಅನ್ನು ರಿಪೀಟ್ ಮಾಡಬೇಕು. ನೀವೀಗ ಬಹಳಷ್ಟು ಬ್ಯುಸಿಯಾಗಿ ಇರುತ್ತೀರಾ. ಚಿತ್ರದ ಬಗ್ಗೆ ನೀವು ಜ್ಞಾನವನ್ನು ತಿಳಿಸಬಹುದು, ಆದರೆ ಜ್ಞಾನದ ಧಾರಣೆ ಎಲ್ಲರಿಗೂ ಒಂದೇ ಸಮಾನ ಆಗುವುದಿಲ್ಲ. ಇಲ್ಲಿ ಜ್ಞಾನ ಬೇಕು, ಯೋಗ ಕೂಡ ಬೇಕು, ಧಾರಣೆ ಕೂಡ ಬಹಳ ಚೆನ್ನಾಗಿ ಮಾಡಿಕೊಳ್ಳಬೇಕು. ಸತೋ ಪ್ರಧಾನ ಆಗುವುದಕ್ಕೋಸ್ಕರ ನೀವು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ಕೆಲವು ಮಕ್ಕಳು ತಮ್ಮ ಉದ್ಯೋಗ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಸ್ವಲ್ಪವೂ ಪುರುಷಾರ್ಥವನ್ನು ಮಾಡುವುದಿಲ್ಲ. ಇದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥ ಮಾಡಿದ್ದರೋ ಈಗಲೂ ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ. ಅಂತ್ಯದಲ್ಲಿ ನೀವು ಏಕದಂ ಸೋದರ ಸೋದರರಾಗಿ ಇರಬೇಕು. ಒಂಟಿಯಾಗಿ ಬಂದಿದ್ದೀರಾ, ಈಗ ಪುನಃ ಒಂಟಿಯಾಗಿ ಹೋಗಬೇಕು. ಅಶರೀರಿಯಾಗಿ ಬಂದಿದ್ದೇವೆ, ಅಶರೀರಿಯಾಗಿ ಹೋಗಬೇಕು. ಅಂತ್ಯದಲ್ಲಿ ಬೇರೆ ಯಾವ ವಸ್ತುವೂ ನೆನಪಿಗೆ ಬರಬಾರದು. ಏನಾದರೂ ನೆನಪಿಗೆ ಬಂದರೆ ನಾವು ವಾಪಸ್ ಹೋಗಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ವಿನಾಶ ಆಗುವುದಿಲ್ಲವೋ ಅಲ್ಲಿಯವರೆಗೂ ಸ್ವರ್ಗ ಹೇಗೆ ಸ್ಥಾಪನೆ ಆಗಲು ಸಾಧ್ಯ? ವಿನಾಶಕ್ಕಿಂತ ಮೊದಲೇ ನೀವು ಸ್ವರ್ಗಕ್ಕೆ ಹೋಗಲು ಹೇಗೆ ಸಾಧ್ಯ? ವಿನಾಶಕ್ಕಿಂತ ಮೊದಲೇ ಶರೀರವನ್ನು ಬಿಟ್ಟರೆ
ಸೂಕ್ಷ್ಮ ವತನಕ್ಕೆ ಹೋಗಬೇಕು ಅಥವಾ ಇಲ್ಲೇ ಜನ್ಮವನ್ನು ಪಡೆದುಕೊಳ್ಳಬೇಕು. ಇನ್ನು ನಮ್ಮಲ್ಲಿ ಏನಾದರೂ ಕೊರತೆ ಇದ್ದರೆ ಅದಕ್ಕೋಸ್ಕರ ಪುರುಷಾರ್ಥ ಮಾಡಬೇಕು. ವಿನಾಶಕ್ಕಿಂತ ಮೊದಲೇ ಯಾರು ಶರೀರ ಬಿಡುತ್ತಾರೋ ಅವರು ಪುನಃ ಪುನರ್ಜನ್ಮವನ್ನು ಇಲ್ಲೇ ಪಡೆದುಕೊಳ್ಳುತ್ತಾರೆ. ತಮ್ಮಲ್ಲಿ ಏನು ದುರ್ಬಲತೆ ಇರುತ್ತದೆಯೋ ಅದರಿಂದ ಮುಕ್ತ ಆಗಲು ಪುರುಷಾರ್ಥ ಮಾಡುತ್ತಾರೆ. ಅದು ಕೂಡ ಅವರು ಸ್ವಲ್ಪ ದೊಡ್ಡವರಾದ ನಂತರ ಅರ್ಥ ಆಗುತ್ತದೆ. ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ನಿಮ್ಮ ಬುದ್ಧಿ ಅಂತಿಮ ಸಮಯದಲ್ಲಿ ಏಕರಸ ಸ್ಥಿತಿ ಉಳ್ಳದ್ದಾಗುತ್ತದೆ. ಈ ರೀತಿ ತಿಳಿದುಕೊಳ್ಳಬೇಡಿ. ಜ್ಞಾನದ ಪಾಯಿಂಟ್ ಅನ್ನು ಬರೆದರೆ ಎಲ್ಲವೂ ನೆನಪಿರುತ್ತದೆ ಎಂದು. ಒಂದು ವೇಳೆ ಎಲ್ಲಾ ಪಾಯಿಂಟ್ಸ್ ನೆನಪಿರುವುದಾಗಿದ್ದರೆ ಇಷ್ಟೊಂದು ಲೈಬ್ರರಿಗಳಲ್ಲಿ ಇಷ್ಟೊಂದು ಪುಸ್ತಕಗಳು ಏಕೆ ಇರುತ್ತಿತ್ತು? ಡಾಕ್ಟರ್ಗಳು ವಕೀಲರು ಎಷ್ಟೊಂದು ಪುಸ್ತಕವನ್ನು ಇಟ್ಟುಕೊಂಡಿರುತ್ತಾರೆ, ಅದನ್ನು ಓದುತ್ತಿರುತ್ತಾರೆ. ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರಿಗೆ ವಕೀಲರಾಗುತ್ತಾರೆ, ಇಲ್ಲಿ ಆತ್ಮರು ಆತ್ಮರಿಗೆ ವಕೀಲರಾಗುತ್ತೀರಾ? ಆತ್ಮವೇ ಆತ್ಮಕ್ಕೆ ಶಿಕ್ಷಣವನ್ನು ಓದಿಸುತ್ತದೆ. ಜಗತ್ತಿನಲ್ಲಿ ಓದುವಂತದ್ದು ಶಾರೀರಿಕ ಶಿಕ್ಷಣ, ಇದು ಆತ್ಮಿಕ ಶಿಕ್ಷಣ. ಈ ಆತ್ಮಿಕ ಶಿಕ್ಷಣದಿಂದ 21 ಜನ್ಮದವರೆಗೂ ನಿಮ್ಮಿಂದ ಯಾವ ತಪ್ಪೂ ಆಗುವುದಿಲ್ಲ. ಮಾಯ ರಾಜ್ಯದಲ್ಲಿ ಬಹಳಷ್ಟು ತಪ್ಪು ಮನುಷ್ಯರಿಂದ ಆಗುತ್ತದೆ. ಅನೇಕ ಪರಿಸ್ಥಿತಿಗಳನ್ನು ಮಾಯ ರಾಜ್ಯದಲ್ಲಿ ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ. ಯಾರು ಸಂಪೂರ್ಣ ಓದುವುದಿಲ್ಲ, ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಳ್ಳುವುದಿಲ್ಲ, ಅವರು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ. ನಂತರ ಅವರ ಪದವಿ ಕೂಡ ಕಡಿಮೆ ಆಗಿಬಿಡುತ್ತದೆ. ವಿಚಾರ ಸಾಗರ ಮಂಥನ ಮಾಡಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾ ಇರಿ. ಆಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತಾ ಇರುತ್ತದೆ. ಮಕ್ಕಳಿಗೆ ಗೊತ್ತಿದೆ, ಕಲ್ಪದ ಮೊದಲೂ ಕೂಡ ತಂದೆ ಇದೇ ರೀತಿ ಬಂದಿದ್ದರು. ಇದೇ ರೀತಿ ಶಿವ ಜಯಂತಿಯನ್ನು ಆಚರಣೆ ಮಾಡಲಾಗಿತ್ತು. ಇಲ್ಲಿ ಯುದ್ಧ ಮುಂತಾದ ಮಾತೇ ಇಲ್ಲ, ಅದೆಲ್ಲ ಶಾಸ್ತ್ರದ ಮಾತಾಗಿದೆ. ಇದು ಶಿಕ್ಷಣ ಆಗಿದೆ, ಶಿಕ್ಷಣದ ಮೂಲಕ ಸಂಪಾದನೆ ಆಗುತ್ತದೆ. ಅಂದ ಮೇಲೆ ಸಂಪಾದನೆಯ ಖುಷಿ ನಿಮಗೆ ಎಷ್ಟೊಂದು ಇರಬೇಕು. ಯಾರಿಗಾದರೂ ಲಕ್ಷಾಂತರ ರೂಪಾಯಿ ಲಾಭ ಆದರೆ ಅವರಿಗೆ ಎಷ್ಟೊಂದು ಖುಷಿ ಆಗುತ್ತದೆ. ಯಾರ ಬಳಿ ಲಕ್ಷಾಂತರ ರೂಪಾಯಿ ಇರುತ್ತದೆಯೋ ಅವರು ಎಷ್ಟೊಂದು ಖುಷಿ ಪಡುತ್ತಾರೆ. ಕೆಲವರು ಲಕ್ಷಾಧಿಪತಿಗಳಿದ್ದಾರೆ, ಇನ್ನು ಕೆಲವರ ಬಳಿ ಏನೂ ಇಲ್ಲ, ಸ್ವಲ್ಪ ಧನ ಉಳ್ಳವರು ಆಗಿರುತ್ತಾರೆ. ಯಾರ ಬಳಿ ಬಹಳಷ್ಟು ಧನ ಇರುತ್ತದೆಯೋ ಅವರು ಖುಷಿ ಪಡುತ್ತಾರೆ. ಹಾಗೆ ಯಾರ ಬಳಿ ಇಲ್ಲಿ ಎಷ್ಟು ಜ್ಞಾನರತ್ನ ಇದೆಯೋ ಅವರಿಗೆ ಅಷ್ಟು ಖುಷಿ ಇರುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ವಿಚಾರ ಸಾಗರ ಮಂಥನ ಮಾಡಿ ಸ್ವಯಂನ್ನು ಜ್ಞಾನರತ್ನದಿಂದ ಭರ್ಪೂರ್ ಮಾಡಿಕೊಳ್ಳಿ. ನಾಟಕದ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೂ ನಾಟಕದ ರಹಸ್ಯವನ್ನು ತಿಳಿಸಿ. ಎಂದು ಯಾವುದೇ ಮಾತಿನ ದುಃಖವನ್ನು ಪಡದೆ ಸದಾ ಹರ್ಷಿತರಾಗಿ ಇರಬೇಕು. ಎಂದು ಯಾವುದೇ ಮಾತಿಗೂ ದುಃಖ ಪಡಬಾರದು, ಸದಾ ಖುಷಿಯಲ್ಲಿ ಇರಬೇಕು. ಸೆಕೆಂಡ್ ಪಾಯಿಂಟ್, ತಮ್ಮ ಸ್ಥಿತಿಯನ್ನು ಬಹಳ ಸಮಯಕ್ಕೋಸ್ಕರ ಏಕರಸವಾಗಿ ಇಟ್ಟುಕೊಳ್ಳಬೇಕು. ಅಂತ್ಯದಲ್ಲಿ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು. ಇವರು ನನ್ನ ಸಹೋದರ ಆತ್ಮರಾಗಿದ್ದಾರೆ, ನಾವೆಲ್ಲರೂ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಅನ್ನುವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು. ವರದಾನ, ಎಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡಿ ಕಮಲ ಪುಷ್ಪದ ಸಮಾನ ಭಿನ್ನರು ಮತ್ತು ಪ್ರಿಯರಾಗಿ ಇರುವಂತಹ ಡಬಲ್ ಲೈಟ್ ಆಗಿ ತಂದೆಯ ಮಕ್ಕಳು ಆಗುವುದು ಅಂದರೆ ಎಲ್ಲಾ ಹೊರೆಯನ್ನು ತಂದೆಗೆ ಕೊಟ್ಟು ಬಿಡುವುದು. ಡಬಲ್ ಲೈಟ್ ಅನ್ನುವ ಶಬ್ದದ ಅರ್ಥವೇ ಇದಾಗಿದೆ, ಎಲ್ಲವನ್ನೂ ತಂದೆಗೆ ಒಪ್ಪಿಸುವುದು. ಈ ತನು ಕೂಡ ನನ್ನದಲ್ಲ. ಯಾವಾಗ ತನುವೇ ನನ್ನದಲ್ಲವೋ ಇನ್ನೇನು ಉಳಿಯಿತು? ನೀವೆಲ್ಲರೂ ತಂದೆಗೆ ಪ್ರತಿಜ್ಞೆ ಮಾಡಿದ್ದೀರಾ, ಈ ತನು ಕೂಡ ನಿಮ್ಮದ್ದು, ಈ ಮನಸ್ಸು ಕೂಡ ನಿಮ್ಮದ್ದು, ಧನ ಕೂಡ ನಿಮ್ಮದ್ದು. ಯಾವಾಗ ಎಲ್ಲವೂ ತಂದೆಯದ್ದಾಯಿತು
ಆಗ ಯಾವುದೇ ಮಾತಿನ ಹೊರೆ ಇಲ್ಲ. ಅದಕ್ಕೋಸ್ಕರ ಕಮಲ ಪುಷ್ಪದ ಉದಾಹರಣೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸದಾ ಭಿನ್ನರು ಮತ್ತು ಸರ್ವರಿಗೂ ಪ್ರಿಯರಾಗಿ ಇರಿ, ಆಗ ಡಬಲ್ ಲೈಟ್ ಆಗಿ ಬಿಡುತ್ತೀರಾ. ಶ್ಲೋಗನ್: ಆತ್ಮಿಕತೆಯ ಸ್ಥಿತಿಯ ಮೂಲಕ ಅಹಂಕಾರವನ್ನು ಸಮಾಪ್ತಿ ಮಾಡಿ ಸ್ವಯಂ ಶರೀರದ ಸ್ಮೃತಿಯಿಂದಲೂ ಕೂಡ ಕರಗಿಸಿಕೊಳ್ಳುವಂತಹ ಸತ್ಯ ಪಾಂಡವರಾಗಿ ಆತ್ಮಿಕತೆಯಿಂದ ರೋಷವನ್ನು ಸಮಾಪ್ತಿ ಮಾಡಿಕೊಂಡು ಸ್ವಯಂನ ಶರೀರದ ಸ್ಮೃತಿಯಿಂದಲೂ ಸ್ವಯಂ ಭಿನ್ನ ಮಾಡಿಕೊಂಡು ಶರೀರದ ಸ್ಮೃತಿಯನ್ನೂ ಕೂಡ ಕರಗಿಸಿ ಬಿಡುವವರೇ ಸತ್ಯ ಪಾಂಡವರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.